ಅವ್ರ ಮಧ್ಯಂತರ ಬಂದ್ಬಿಟ್ಟು 2 ಲಕ್ಷ ಕೇಳಿದ್ರು ಅಂತ ಅವರು ಏನು ಕೊಳ್ಳಿಲ್ಲ ಅಂತ ಹೇಳಿದಕ್ಕೆ ಅದು ಮಾಡಿರಬಹುದು ಅನ್ನೋ ಅನುಮಾನ ಡ್ರ್ಯಾಗನ್ ತಗೊಂಡು ಶಾಕ್ ಶಾಕ್ ಎಲೆಕ್ಟ್ರಿಕ್ ಶಾಕ್ ಅಲ್ಲಿ ಮಾಡಿದ್ದಾರೆ ಇವರು ಏನು ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ರಿಲ್ಲ ಮಾಡಕ್ಕೆ आमेल आकस्मिक साव अंत आकस्मिक सावल इवर अल्मा बूम सेरकू ऐकी अल्मा मूलेल होगीबिटू वो मरद हर अल बिबिट होगी ಮಂಡ್ಯದಿಂದ ಚಾಯ್ಸ್ ಮಾಡ್ಕೊಂಡೆ ಇವರು ಬೇಕು ಬೇಕು ಅಂತಾನೆ ಅವರಿಗೆ ಮಾಡಕ್ಕೆ ಮಾಡಿಬಿಟ್ಟು ಅವರಿಗೆ ಹೋಗಿರೋದು ಇನ್ನೊಂದು ಅಂತ ಹೇಳಿದ್ರೆ ಅವರು ಮಧ್ಯಂತರ ಬಂದ್ಬಿಟ್ಟು 2 ಲಕ್ಷ ಕೇಳಿದ್ರು ಅಂತ ಅವರು ಏನು ಕೊಳ್ಳಿಲ್ಲ ಅಂತ ಹೇಳಿದಕ್ಕೆ ಅದು ಮಾಡಿರಬಹುದು ಅನ್ನೋ ಅನುಮಾನ ಡೀಲ್ ಅದು ಆಮೇಲೆ ಇನ್ನೊಂದು ಎಲ್ಲ ಪೂರ್ತಿ ಗೌರಕ್ಷ ಅದು ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಾರೆ ಅವರು ಅದೆಲ್ಲ ಪೂರ್ತಿ ಸುಳ್ಳದು ಸುಮ್ಮನರ ಇದು ಏನೋ ಒಂದು ಕ್ರೆಡಿಟ್ ಮಾಡ್ಬಿಟ್ಟು ಮಾಡಕ್ಕೆ ಇದು ರಾಜ್ಯದಲ್ಲಿ ಇದಿಲ್ಲದಿಲ್ಲದರ ಒಂದು ಕೋಮ ಗಲ್ಬೆಗೆ ಒಂದು ಕಾರಣಗೋಸ್ಕರ ಇರೋ ಮಾಡ್ಬಿಟ್ಟೆ ಕೇವಲ 4 ಜನ ಅಷ್ಟೇ ಇರೋ ಇನ್ನು ಯಾರು ಇಲ್ಲ ಇಲ್ಲಿ ಅವರು ಮಾಡಬೇಕಂತ ಅವ್ರು ಮಾಡ್ತಿದ್ದಾರೆ ಅದರ ಬಲ್ಲೆ ನಾವೆಲ್ಲ ಪೂರ್ತಿ ಸಮುದಾಯದವರು ಪೂರ್ತಿ ಮಾತಾಡಿದ್ದೀವಿ ಈಗ ಆಲ್ರೆಡಿ ನಮ್ಮ ಸಾಹೇಬರು ಎಂ ಪಿ ಅವರಾಗಲಿ ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರಾಗಲಿ ಅವರೆಲ್ಲ ಪೂರ್ತಿ ಡಿ ಕೆ ಸುರೇಶ್ ಅವರೆಲ್ಲ ಪೂರ್ತಿ ಇಲ್ಲಿ ಇರ್ತಕ್ಕ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ 20 ಗಂಟೆ ಯಾವುದು ಘಟನೆಗಳಾಗಿರಲಿಲ್ಲ ಇದಾಗಿದೆ ಅಂತ ಹೇಳ್ಬಿಟ್ಟು ಅದರ ಮೇಲೆಲ್ಲ ಪೂರ್ತಿ ಅವರು ನಮ್ಮ ಕ್ಷೇತ್ರದಲ್ಲಿ ಯಾವುದು ಕೋಮಿಗಳ ಬಗ್ಗೆ ನಾವು ಕಾರಣ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಪೂರ್ತಿ ಇದನ್ನು ಮಾಡಿದ್ದಾರೆ ಯಾವ ತರ ಕೊಲೆ ಮಾಡವರೆ ಅಂತ ನಿಮಗೆ ಅನುಮಾನ ಇದು ಕರೆಂಟ್ ಶಾಟ್ ಕೊಟ್ಟಿ ಮಾಡಿದ್ದಾರೆ ಅಂತ ಆಲ್ರೆಡಿ ಮೆಸೇಜ್ ಆಗಿದೆ ಡ್ರ್ಯಾಗನ್ ಅಂತ ಹೇಳ್ಬಿಟ್ಟು ಡ್ರ್ಯಾಗನ್ ತಗೊಂಡು ಶಾಕ್ ಎಲೆಕ್ಟ್ರಿಕ್ ಶಾಕ್ ಅಲ್ಲಿ ಮಾಡಿದ್ದಾರೆ ಇವರು ಏನು ಇವರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇದೆಲ್ಲ ಮಾಡಕ್ಕೆ ಟಾರ್ಚರ್ ಕೊಟ್ಟು ಮಾಡಕ್ಕೆ ಅಧಿಕಾರ ನೀವು ಇವರ ಹತ್ರ ಫಸ್ಟ್ ದುಡ್ಡನ್ನ ಕೇಳಿದ್ರೆ 2 ಲಕ್ಷ ದುಡ್ಡನ್ನ ಕೇಳಿದ್ರೆ ಇವರು ಯಾವಾಗ ದುಡ್ಡು ನಾವೇ ಕೊಡೋಣ ದುಡ್ಡನ್ನ ನಾವೆಲ್ಲ ಹಸುನ ರೈತರ ಹತ್ರ ತಗೊಂಡು ತಿರೋ ಮಾರ್ಕೆಟ್ ಮಾರಕ್ಕೆ ಹೋಗ್ತಾ ಇರೋದು ಅಂತ ಹೇಳಿದಾಗ ಇವರೆಲ್ಲ ಯಾವಾಗ ಮಾಡಿದಾಗ ಅವರು ಇವರು ಅಡ್ಡ ಹಾಕಿದ್ದಾರೆ ಗಾಡಿ ಇವರು ಪೊಲೀಸ್ ಸ್ಟೇಷನ್ ಗಾಡಿ ಹೊಡಿಕ್ ಹೋಗಿದ್ದಾರೆ ಅಷ್ಟೊಗಿ ಇವರು ಎಲ್ಲ ಇವ್ರು ಡ್ರ್ಯಾಗನ್ ತೊಗೊಂಡು ಏನು ಓಡಿಸ್ಕೊಂಡೋಗಿದಾರಲ್ವಾ ಓಡಿಸ್ಕೊಂಡು ಹೋದ್ಮೇಲೆ ಇವರೆಲ್ಲ ಚುಚ್ಚಿಬಿಟ್ಟು ಬಂದು ಇವರದ್ದು ಉಲ್ಟಾ ಕಂಪ್ಲೇಂಟ್ ಕೊಡೋದು ಇವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ಇವರಿಗೆಲ್ಲ ಇವೆಲ್ಲ ಮಾಡೋಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಇವರಿಗೆ ಇದು ಕಾನೂನು ಇಲ್ವಾ ಪೊಲೀಸ್ ಇಲ್ವಾ ಎಲ್ಲ ಇದು ಇವ್ರ ಹತ್ರ ಹತ್ರ ಏನೋ ಇದ್ರೆ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವರೆಲ್ಲ ಪರಿಶೀಲನೆ ಮಾಡಿಬಿಟ್ಟು ಏನಾದ್ರು ತಪ್ಪು ಯಾರು ತಪ್ಪು ಮಾಡಿದ್ದಾರೆ ತಪ್ಪಿದ್ರೆ ಎಲ್ಲರೂ ತಪ್ಪೇನೆ ಶಿಕ್ಷೆ ಆಗಲಿ ಅಂಥದ್ರಲ್ಲಿ ಎಲ್ಲ ತೊಗೊಂಡು ಇಲ್ಲ ಇಲ್ಲಿ ತೊಗೊಂಡು ಜಾತಿ ಜಾತಿಗೆ ತಂದು ಮಾಡೋದು ಇದು ಜಾತಿ ಜಾತಿಗೆ ತಂದು ಮಾಡಿಬಿಟ್ಟು ಕೆಲಸ ಮಾಡ್ತೀವಿ ನಮ್ದ್ರಲ್ಲಿ ಆ ಥರ ಏನೋ ಇದ್ದಿದ್ರೆ ನಿನ್ನೆಯಿಂದನೆಲ್ಲ ಶಾಂತಿಯಿಂದ ಇದ್ದಿದ್ದೀವಿ ನಾವು ನಿನ್ನೆಯಿಂದ ಭಾಳ ಶಾಂತಿಯಿಂದ ಕಾಪಾಡ್ಕೊಂಬಂದಿದ್ದೀವಿ ಅದೇ ರೀತಿ ನಾವು ಪೊಲೀಸ್ ಹತ್ರ ನಿರೀಕ್ಷಣೆ ಮಾಡಿದ್ದೀನಿ ಅಂತಂದರೆ ಏನದು ಆ ಸಂಸಾರ ಏನು ಹಾಳಾಗಿದೆ ಅವ್ನ ಹೆಂಡತಿ ಮಕ್ಳಿಗೆ ಯಾರಾಗ್ತಾರೆ ಆ ಹೆಂಡತಿ ಮಕ್ಳಿಗೆ ಪರಿಹಾರ ಕೊಡಬೇಕು ಅವನ್ನ ಇವ್ರಿಗೇನಾಗಿದೆ ಅವನು ಅಂಥವ್ರಿಗೆಲ್ಲ ಎನ್ಕೌಂಟರ್ ಮಾಡಿ ಶೂಟ್ ಮಾಡಿ ಬಿಸಾಕಬೇಕು ಅಂಥವ್ರೆಲ್ಲ ಸಮಾಜಕ್ಕೆಲ್ಲ ಕೆಟ್ಟ ಹೆಸರು ಏನು ನಾವೆಲ್ಲ ಕನಕಪುರದಲ್ಲಾಗಲಿ ಮಂಡ್ಯದಲ್ಲಾಗಲಿ ಏನು ಅಂತಂಬರಾಗಿ ಬಾಳ್ತಾ ಇದ್ದೀವಿ ಅವ್ರಿಗೆಲ್ಲ ತೊಗೊಂಡಿಲ್ಲ ತಮ್ಮೊಂದು ನಿಂಬೆ ಹಣ್ಣು ಹುಳಿ ಹುಳಿ ಕೆಲಸ ಎಲ್ಲ ಮಾಡ್ತಿದ್ರು ಇವರೆಲ್ಲ ಇಂಥದ್ರಲ್ಲಿ ಕನಕಪುರದಲ್ಲಿ ಯಾವತ್ತು ಒಂದು ಸರ್ತಿನೂ ಆಗಲಿಲ್ಲ ಇದೇ ಫಸ್ಟು ಇದೇ ಕೊನೆ ಆಗಬೇಕು ಅಂತ ಅವನಿಗೆಲ್ಲ ಎನ್ಕೌಂಟರ್ ಮಾಡಿ ಬಿಸಾಕ್ಬೇಕು ಅಂತ ನಾವು ಪೊಲೀಸರ ಹತ್ರ ಕೇಳ್ಕೊತೀವಿ ಇಲ್ಲ ನಾವು ಕನಕಪುರದವ್ರು ಲೋಕಲ್ಲು ನಾವು ಅಲ್ಲೇ ಸಾತ್ನೂರ ನಮ್ಮ ಅಣ್ಣಿನ ಬಗ್ಗೆ ಹಿಂಗೆ ಆಯ್ತು ಅಂತ ತಿಳ್ಕೊಂಡು ಮುನ್ನಾರೋಹಣ ಎಲ್ಲ ತಿಳಿಸಿದ್ರು ಒಂದು ಗಂಟೆ ಹಿಂಗೆ ಘಟನೆ ಆಯ್ತು ಅಂದ್ಕೊಂಡು ಸ್ಟೇಷನಲ್ಲಿ ನಾವು ಸರ್ಕಲ್ ಇನ್ಸ್ಪೆಕ್ಟರ್ಗೆ ಮಾತಾಡಿಸಿ ಏನು ವಿಚಾರ ಅಂದ್ರೆ ನಾವೆಲ್ಲ ನಮ್ಮ ಲೋಕಲ್ ಲೀಡ್ರು ಶಿವಕುಮಾರ್ ಸೂರ್ಯವರೆಲ್ಲ ನಮ್ಮ ಬ್ಲಾಕ್ ಪರ್ಸೆಂಟ್ ಎಲ್ಲ ನಾವು ಹೋದ್ವಿ ಯೂತ್ ಕಾಂಗ್ರೆಸ್ ಲೀಡ್ರಸು ಮೈನಾರಿಟಿ ಲೀಡರ್ಸು ಹೋಗಿ ವಿಚಾರಣೆ ನೋಡಿದಾಗ ಇವರು RMCಗೆ ಇದನ್ನ ಬಿಲ್ ತೊಗೊಂಡು ಸಾಗಣೆ ಮಾಡೋಕ್ಕೆ ಹೋಗ್ತಾಯಿದ್ರು ಆದರೆ ಅಡ್ಡಗಟ್ಟಿಸ್ಬಿಟ್ಟು ಇವರು ಕಾನೂನು ಕೈಗೆ ತೊಗೊಬಿಟ್ಟು ಏಕಾಏಕಿ ಅಲ್ಲೇ ಮಾಡಿ ಅದೇನೋ ಶಾಟ್ ಕೊಡೋದು ಏನೋ ಅದು ಶಾರ್ಟ್ ಗನ್ ಥರ ಏನೋ ಮಡಿಕೊಂಡು ಎಲ್ಲರಿಗೂ ಬ್ರದಿಸೋದು ಇವರೇ ಪೊಲೀಸ್ಗಿರಿ ಮಾಡೋದು ಈ ಥರ ಮಾಡೋಣ ಬಟ್ ಈ ವಯ್ಯನು ಏನು ಕಡಿಮೆ ಇಲ್ಲ ಆಯಿತಾ ಅವ ಧೈರ್ಯವಾಗಿ ಏನೋ ಓಡಿ ಪೇಪರಲ್ಲಿ ಮೀಡಿಯಾದಲ್ಲಿ ನಾವು ಕೇಳ್ತಾ ಇದ್ವಿ ಓಡೋಗಿ ಅಟ್ಟಾಸ್ಕೊಂಡು ಹೇಳಿದ್ರೆ ಓಡೋಗಿರೋದಲ್ಲ ಆಮೇಲೆ ಆಕಸ್ಮಿಕ ಸಾವು ಅಂತಲೂ ಹೇಳವ್ರೆ ಆಕಸ್ಮಿಕ ಸಾವಲ್ಲ ಇವರು ಅಲ್ಲೇ ಮಾಡಿ ಗುಂಪು ಸೇರಿಕೊಂಡು ಏಕಾಏಕಿ ಅಲ್ಲೇ ಮಾಡಿ ಮೂಲೆಯಲ್ಲಿ ಹೋಗ್ಬಿಟ್ಟು ಒಂದು ಮರದ ಹತ್ರ ಅಲ್ಲಿ ಬಿಸಾಕ್ಬಿಟ್ಟು ಹೋಗಿರೋದು ಇವರು ಅಟೆಂಪ್ಟ್ ಮರ್ಡರ್ ಪ್ಲಾನ್ ಇಲ್ಲಿಂದನೇ ಮಂಡ್ಯದಿಂದನೇ ಚೇಸ್ ಮಾಡಿಕೊಂಡು ಇವರು 700 ಸರ್ಕಲ್ ಗಂಟ ಬಂದು ಈ ಥರ ಈ ಘಟನೆ ಮಾಡಿಬಿಟ್ಟು ಹೋಗೋರೆ ಆಯಿತಾ ಆ ವಿಚಾರಕ್ಕೆ ನಾವು ಕಾನೂನು ಕ್ರಮ ಏನಿದೆ ಪೊಲೀಸ್ ನಮಗೆ ಭಾಳ ಸಹಕಾರ ಕೊಟ್ಟರು ನಮ್ಮ ನಂಬಿಕೆನೂ ಇದೆ ಪೊಲೀಸ್ ಮೇಲೆ ನಮ್ಮ ಡಿಪಾರ್ಟ್ಮೆಂಟ್ ನಮ್ಮ ಜಿಲ್ಲೆಯಲ್ಲಿ ದೇವರಿಂದ ಒಳ್ಳೆಯದು ಕೆಲಸ ಮಾಡೋರೆ
ನಾವು ಎಸ್ ಪಿ ಆಗಲಿ ಅಚ್ಚನ ಡಿ ಎಸ್ ಪಿ ಆಗಲಿ ಅವರೆಲ್ಲ ನಮ್ಮ ಮುನವರಣ ಹೇಳ್ದಂಗೆ ನಾವು ಜೊತೆಗೆ ಸೇರಿಬಿಟ್ಟು ಒಂದು ಎಫ್ ಆರ್ ಮಾಡಿಸಿದ್ದೀವಿ. ಕಾನೂನು ಕೈಗೆ ತೊಗೊಂಡಿಲ್ಲ, ನಾವು ಕಾನೂನು ಬದ್ಧವಾಗಿದ್ದೀವಿ, ನಮಗೆ ನ್ಯಾಯ ಸಿಗ್ತಾ ಇದೆ ಅಂದರೆ ನಂಬಿಕೆ ಇದೆ, ಆ ನಂಬಿಕೆ ಮೇಲೆ ನಾವು ಕಾಯ್ತಾ ಇದ್ದೀವಿ.